ಐಪಿಎಲ್ ಸೀಸನ್ 16 ಶುರುವಾಗಲು ತಿಂಗಳುಗಳು ಬಾಕಿ ಉಳಿದಿದೆ. ಈ ಬಾರಿ ಮಹಿಳಾ ಐಪಿಎಲ್ ಕೂಡ ಶುರುವಾಗುತ್ತಿದ್ದು ಈ ಬಾರಿ 5 ತಂಡಗಳು ವಿಮೆನ್ ಪ್ರೀಮಿಯರ್ ಲೀಗ್ ಮೂಲಕ ಕ್ರಿಕೆಟ್ ಪ್ರಿಯರಿಗೆ ಮನೋರಂಜಿಸಲಿದ್ದಾರೆ. ಮಹಿಳಾ ಪ್ರೀಮಿಯರ್ ಲೀಗ್ನ ಮೊದಲ ಆವೃತ್ತಿಯ ಹರಾಜು ಪ್ರಕ್ರಿಯೆ ಫೆಬ್ರವರಿ 10 ಅಥವಾ 11 ನಡೆಸಲು ಬಿಸಿಸಿಐ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ದು, ಈಗಾಗಲೇ ಕ್ರಿಕೆಟ್ ಪ್ರಿಯರು ಯಾವ ಆಟಗಾರ್ತಿ ಯಾವ ತಂಡವನ್ನು ಸೇರಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಸಹ ನಡೆಸುತ್ತಿದ್ದಾರೆ. ಹೀಗಿರುವಾಗ ಮೊದಲ ಆವೃತ್ತಿಯಲ್ಲಿ ಎಲ್ಲಾ ಕ್ರಿಕೆಟ್ ಪ್ರಿಯರಿಗೂ ಕುತೂಹಲ ಇರೋದು ಆರ್ಸಿಬಿ ತಂಡದ ಮೇಲೆ. ವಿಮೆನ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ಯಾವ ಆಟಗಾರ್ತಿಯನ್ನು ಟಾರ್ಗೆಟ್ ಮಾಡಲಿದ್ದಾರೆ ಅನ್ನೋ ಕುತೂಹಲ ಇದ್ದು, ಈಗಾಗಲೇ ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್ಗಳಿಗೆ ಆರ್ಸಿಬಿ ಜೆರ್ಸಿ ತೊಡಿಸುವ ಮೂಲಕ ಈ ಬಾರಿ ಆರ್ಸಿಬಿ ವಿಮೆನ್ ಪ್ರೀಮಿಯರ್ ಲೀಗ್ನಲ್ಲಿ ಈ ಪ್ಲೇಯರ್ಗಳನ್ನು ಟಾರ್ಗೆಟ್ ಮಾಡೋದು ಫಿಕ್ಸ್ ಅನ್ನೋ ಲೆಕ್ಕಾಚಾರಗಳನ್ನು ಹಾಕುತ್ತಿದ್ದಾರೆ. ಹೌದು, ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ್ತಿ ಕ್ರಿಕೆಟ್ ಲೋಕದ ಕ್ರಶ್ ಸ್ಮೃತಿ ಮಂದಣ್ಣ ಅವರು ಆರ್ಸಿಬಿ ತಂಡ ಸೇರಿಕೊಳ್ಳಲಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕ್ರಿಕೆಟ್ ಪ್ರಿಯರು ಇದ್ದು, ಹರಾಜಿನಲ್ಲಿ ಆರ್ಸಿಬಿ ಸ್ಮೃತಿ ಮಂದಣ್ಣ ಅವರನ್ನು ಖರೀದಿ ಮಾಡುವ ಮೂಲಕ ಆರ್ಸಿಬಿ ತಂಡದ ನಾಯಕಿಯನ್ನಾಗಿ ಆಯ್ಕೆ ಮಾಡಲಿದ್ದಾರೆ ಅನ್ನೋ ಲೆಕ್ಕಾಚಾರಗಳನ್ನು ಹಾಕುತ್ತಿದ್ದಾರೆ. ಈಗಾಗಲೇ ಸ್ಮೃತಿ ಮಂದಣ್ಣ ಅವರಿಗೆ ಅಭಿಮಾನಿಗಳು ಆರ್ಸಿಬಿ ಜೆರ್ಸಿ ಹಾಕಿಸುವ ಮೂಲಕ ಆರ್ಸಿಬಿ ತಂಡಕ್ಕೆ ವೆಲ್ಕಮ್ ಹೇಳುತ್ತಿದ್ದಾರೆ. ಇನ್ನು ಟೀಮ್ ಇಂಡಿಯಾದ ಇನ್ನೊಬ್ಬ ಆಟಗಾರ್ತಿಯಾಗಿರೋ ಹರ್ಲಿನ್ ಡಿಯೋಲ್, ಬಲಗೈ ಬ್ಯಾಟ್ಸ್ಮನ್ ಆಗಿರೋ ಹರ್ಲಿನ್ ಡಿಯೋಲ್ ಟ್ಯಾಲೆಂಟೆಡ್ ಆಟಗಾರ್ತಿಯಾಗಿದ್ದು, ಆರ್ಸಿಬಿ ತಂಡಕ್ಕೆ ಈ ಆಟಗಾರ್ತಿ ಬೆಸ್ಟ್ ಆಯ್ಕೆ ಅನ್ನೋದು ಅಭಿಮಾನಿಗಳ ಲೆಕ್ಕಾಚಾರ. ಹೀಗಾಗಿ ಹರ್ಲಿನ್ ಡಿಯೋಲ್ ಆರ್ಸಿಬಿ ಜೆರ್ಸಿಯೊಂದಿಗೆ ಅಭಿಮಾನಿಗಳು ಹರಾಜಿಗೂ ಮುನ್ನವೇ ವೆಲ್ಕಮ್ ಮಾಡುತ್ತಿದ್ದಾರೆ. ಇನ್ನು ಮೂರನೇ ಆಟಗಾರ್ತಿ ಅಂದರೆ ಅದು ಪ್ರಿಯಾ ಪುನಿಯಾ. ಟೀಮ್ ಇಂಡಿಯಾದ ಮತ್ತೊಬ್ಬ ಬೆಸ್ಟ್ ಆಟಗಾರ್ತಿಯಾಗಿದ್ದು, ಆರ್ಸಿಬಿ ಅಭಿಮಾನಿಗಳು ಪ್ರಿಯಾ ಪುನಿಯಾ ಅವರಿಗೆ ಆರ್ಸಿಬಿ ಜೆರ್ಸಿ ಮೂಲಕ ಆರ್ಸಿಬಿ ವಿಮೆನ್ ತಂಡಕ್ಕೆ ವೆಲ್ಕಮ್ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ವಿಮೆನ್ ಪ್ರೀಮಿಯರ್ ಲೀಗ್ಗೆ ಬಿಸಿಸಿಐ ಮುಹೂರ್ತ ಇಡುತ್ತಿದ್ದಂತೆ ಕಿಚ್ಚು ಹೆಚ್ಚಾಗಿದ್ದು, ಈಗಾಗಲೇ ಕ್ರಿಕೆಟ್ ಪ್ರಿಯರು ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕುತ್ತಿದ್ದು, ಆರ್ಸಿಬಿ ಅಭಿಮಾನಿಗಳು ಮಾತ್ರ ಈಗಲೇ ಟೀಮ್ ಇಂಡಿಯಾದ ಪ್ಲೇಯರ್ಗಳನ್ನು ಈಗಿನಿಂದಲೇ ಆರ್ಸಿಬಿ ಜೆರ್ಸಿಯಲ್ಲಿ ನೋಡುವ ಮೂಲಕ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದರೆ ಈ ಮೂರು ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್ಗಳಲ್ಲಿ ಆರ್ಸಿಬಿ ತಂಡಕ್ಕೆ ಯಾರು ಬಂದರೆ ಸೂಪರ್ ಆಗಿ ಇರಲಿದೆ? ಕಮೆಂಟ್ ಮಾಡಿ ತಿಳಿಸಿ.